ಇಂತಹ ಮಹಾಮಹಿಮ ಪೂಜ್ಯ ಗುರುಗಳಿಗೆ ಶ್ರದ್ಧಾಂಜಲಿ ರೂಪದಲ್ಲಿ ವೀಣಾವಾದನ, ಜಪ, ತಪ, ದೇವತಾ ಪೂಜೆ, ಗುರುಕೃತಿ ಪಠನದೊಂದಿಗೆ ತಮ್ಮ ಭಕ್ತಿ ಶ್ರದ್ಧೆ ಗೌರವ ಸಮರ್ಪಿಸಿದರು ವೆಂಕಟನಾಥರು. ಶ್ರೀ ವಿಜಯೀಂದ್ರ ತೀರ್ಥ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾ ಸುರಸಿದ್ಧವಂದ್ಯಂ. ಶ್ರೀಮದ್ವಿಜಯೀಂದ್ರತೀರ್ಥಗುರುಸಾರ್ವಭೌಮೈಃ ವಿರಚಿತಂ ತಾತ್ಪರ್ಯಚಂದ್ರಿಕಾ ಕುಚೋದ್ಯಕುಠಾರಸಂಜ್ಞಕಂ ಗ್ರಂಥರತ್ನಂ ಅತಿಗಹನ ವಾಕ್ಯಾರ್ಥಗರ್ಭಿತಸ್ಯ ಏಕವಿಂಶತಿಕುಭಾಷ್ಯದೂಷಕಸ್ಯ ಶ್ರೀವೇದವ್ಯಾಸಸಮ್ಮತಸ್ಯ ಶ್ರೀಮನ್ಮಧ್ವಭಾಷ್ಯಸ್ಯ ವಾಕ್ಯಾರ್ಥನಿರ್ಣಾಯಕತಾತ್ಪರ್ಯಚಂದ್ರಿಕಾನಿರೂಪಿತವಾಕ್ಯಾರ್ಥವಿಷಯೇ ಶ್ರೀಮನ್ಮಧ್ವಭಾಷ್ಯ ಅನಭಿಜ್ಞೇನ ಶ್ರೀಮದ್ವ್ಯಾಸರಾಜಗುರುಸಾರ್ವಭೌಮೈಃ ತತ್ವಚಂದ್ರಿಕಾಯಾಂ ಏವಮುಕ್ತಂ ಪ್ರತಿಸೂತ್ರಂ ಪ್ರಕಾಶ್ಯೇತೆ ಘಟನಾ ಘಟನೇಮಯ ಸ್ವೀಯಾನ್ಯಪಕ್ಷಯೋಸಮ್ಯಕ್ ವಿದಾಂಕುರ್ವಂತು ಸೂರಯಃ ಇತಿ ವಿದಾಂಕುರ್ವಂತು ಸೂರಯಃ ಇತಿ. ಶ್ರೀ ವ್ಯಾಸರಾಜಗುರುಪಾದೈಃ ಶ್ರೀಮನ್ಮಧ್ವಮತೆ ಹರಿಃ ಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಹ್ಯಕ್ಷಾದಿತ್ರಿತಯಂ ಪ್ರಮಾಣಮಖಿಲ ನಾಯೈಕ ವೇದ್ಯೋ ಹರಿಃ. ಚಾತುರ್ಯೈಕಾಕೃತಿರ್ಯಃ ಚತುರಧಿಕ ಶತಗ್ರಂಥರತ್ನಪ್ರಣೀತಾಃ ಧೂತಾರಾತಿಪ್ರಬಂಧ ಸ್ಫುಟವಿದಿತಚತುಷ್
षष्ठी विद्या विशेषः षष्ठी विद्या विशेषः सोयम् न श्री सुरेन्द्र सोयम् न श्री सुरेन्द्र व्रतिवरतनयः व्रतिवरतनयो अद्वैतशैवासहिष्णुः अद्वैतशैवासहिष्णुः पुष्णातु श्री विजीन्द्र पुष्णातु श्री विजीन्द्र त्रिभुवन विदितः त्रिभुवन विदितः सर्वतंत्र स्वतंत्रः सर्वतंत्र स्वतंत्रः श्री विजयेन्द्र तीर्थ गुरुभ्यो नमः श्री विजयेन्द्र तीर्थ गुरुभ्यो नमः ಜಗಲಿ ಮೇಲೆ ಗಾಳಿ ಜಾಸ್ತಿ ಅಂದ್ರೆ ಚಳಿ ಬೇರೆ ಇದೆ ಅದಕ್ಕೆ ಇಲ್ಲೇ ನಿಮ್ ಜೊತೆನೆ ಮಲ್ಗೋಣ ಅಂತ ಬಂದೆ ಅಂದ್ರೆ ಅಗ್ರಹಾರ ಜನಗಳು ನಿಮ್ಮನ್ನ ಪೆದ್ವಾಮನ ಅಂತ ಕರೀತಾರೆ ಈ ಬುದ್ಧಿವಂತಿಕೆ ಏನ್ ಕಮ್ಮಿ ಇಲ್ಲ ನೀವ್ ಈಗ ಹೋಗಿ ಮಲಗ್ತಿರೋ ಇಲ್ಲ ನಾನೇ ಬಂದ್ ಮಲಗಿಸ್ಬೇಕ ಅಲ್ಲ ಇತ್ತೀಚೆಗೆ ಮಧ್ಯರಾತ್ರಿಲಿ ರಸ್ತೆಯಲ್ಲಿ ಏನೋ ಗೆಜ್ಜೆ ಸದ್ದು ಕೇಳಿಸ್ತಾ ಇರುತ್ತೆ ಅಂದ್ರೆ ನಿಮಗೇನು ಹೊರಗಡೆ ರಸ್ತೆ ಮೇಲೆ ಮಲ್ಕೊಳ್ಳಿ ಅಂದ ಬಾಗ್ಲು ಭದ್ರವಾಗಿದೆ ಹೆಜ್ಜೆನೂ ಇಲ್ಲ ಗೆಜ್ಜೆನೂ ಇಲ್ಲ ಹೋಗಿ ಜಗಲಿ ಮೇಲೆ ಮಲ್ಕೊಳ್ಳಿ ಗಾಳಿ ತಂಪಾಗೆ ಇದೆ ನಿದ್ದೆ ಸೊಂಪಾಗೆ ಬರುತ್ತೆ ಹೋಗ್ರಿ ನೆಪ ಮಾಡ್ಕೊಂಡು ಬಂದ್ಬಿಡ್ತಾರೆ ಇದಕ್ಕೇನ್ ಕಮ್ಮಿ ಇಲ್ಲ ಅಲ್ಲ ಅದು ಅದು ಇಲ್ಲ ಇದು ಇಲ್ಲ ಹೋಗ್ತೀರಾ ಇಲ್ಲ ನಾನೇ ಬಂದ್ ಮಲ್ಗಸ್ಲ ಬೇಡ ಅಂದ್ರೆ ಹೋಗ್ತೀನಿ ಹೋಗ್ರಿ ಹೋಗ್ರಿ ಮಧುಗಿರಿ ಪಟ್ಟಣಕ್ಕೆ ಸಿದ್ದಯ್ಯ ನೆಂಬಗಸ ಮಧುಗಿರಿ ಪಟ್ಟಣಕ್ಕೆ ಸಿದ್ದಯ್ಯ ನೆಂಬಗಸ ಎಂಡಾರು ಮಕ್ಕಳಿಲ್ಲ ಏಕಾಕಿ ಸಿದ್ದಯ್ಯ ಕತೆಯು ಅವನ ಒಡನಾಡಿ
ಏ ನಿಂತ್ಕೋ, ಇಷ್ಟೊತ್ತಲ್ಲಿ ಎಲ್ಲೋಯ್ತಿದ್ಯಾ? ಯಾರಮ್ಮ ನೀನು? ನೀನೇನು ಹೆಣ್ಣ ದೇವಿನ ಏನ್ ನೀನು? ಎಲ್ಗೋಯ್ತಾ ಇದ್ಯಾ? ಆ ಹೆಂಗೋಯ್ತಾಳ ನೋಡು. ಏ ನಿಂತ್ಕೋ ನಿಂತ್ಕೋ. ಯಾಕೆ ಮುಖ ಮುಚ್ಕೊಂಡಿದ್ದೆ? ನೀನು ನಮ್ಮೂರ್ನೋಳಲ್ಲ, ನಡಿ ಚಾವಡಿಗೆ ವಿಚಾರಿಸೋದದೆ. ನಿನ್ನ ಪಾಡಿಗೆ ನಿನ್ ದಾರಿ ಹಿಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ಓ, ನನ್ನೇ ಎದುರಿಸ್ತೀಯಾ? ನಾ ಯಾರಂತ ಗೊತ್ತೇ? ನಾನು ಈ ಊರಿನ ತಳವಾರ. ನೀನು ಹೆಣ್ಣು ಅಂತ ಸುಮ್ನೆ ಬಿಡಕಾಯ್ತದೆ? ವಿಚಾರಿಸೋದದೆ ನಡಿ ಚಾವಡಿಗೆ. ಓ, ನಿಂಗೆ ಹಿಂಗೆ ಹೇಳಿದ್ರೆ ಅರ್ಥ ಆಯ್ಕಿಲ್ಲ. ನಡಿ ಚಾವಡಿಗೆ ನಡೇ.
ಅತ್ತೆ. ಅತ್ತೆ ಅತ್ತೆ, ದೀಪದ ಕಂಬ ಒಡವೆಗಳನ್ನು ನೀವು ತೆಗೆದಿಟ್ಟೀರೇ? ಇಲ್ಲ ಸರಸ್ವತಿ. ಯಾಕೆ, ಏನಾಯಿತು? ರಾತ್ರಿ ಮಲಗುವ ಮುನ್ನ ದೀಪದ ಕಂಬ ಒಡವೆಗಳನ್ನು ಕಪಾಟಿನಲ್ಲಿರಿಸಿದ್ದೆ, ಬೆಳಿಗ್ಗೆ ಸಂದೂಕದಲ್ಲಿಡೋಣವೆಂದು. ಈಗ ನೋಡಿದರೆ ಕಾಣುತ್ತಿಲ್ಲ. ನೀವೇನಾದರೂ? ಇಲ್ಲ, ನಾನೂ ತೆಗೆದಿಟ್ಟಿಲ್ಲ. ಮರೆತು ನೀನೇ ಎಲ್ಲೋ ಇಟ್ಟಿರಬಹುದು. ಸರಿಯಾಗಿ ನೆನಪಿಸಿಕೊಂಡು ಹುಡುಕು, ಸಿಗುತ್ತದೆ. ಇಲ್ಲ, ನನಗೆ ಚೆನ್ನಾಗಿ ನೆನಪಿದೆ. ನಾನಲ್ಲೇ ಇಟ್ಟಿದ್ದೆ. 4 ದಿನಗಳ ಹಿಂದೆ ಗುರುಗಳ ಆರಾಧನೆಗಾಗಿ ಪೆಟ್ಟಿಗೆಯಿಂದ ಹೊರತೆಗೆದದ್ದು. ನಿನ್ನೆ ರಾತ್ರಿಯಷ್ಟೇ ದೀಪದ ಕಂಬಗಳನ್ನು ತೊಳೆದಿಟ್ಟಿದ್ದೆ. ಅಲ್ಲೇ ಒಡವೆಗಳನ್ನೂ ಬಿಚ್ಚಿಟ್ಟಿದ್ದೆ. ಸರಸ್ವತಿ, ಇದೇನು ಹುಡುಗಾಟವಾಡುತ್ತಿದ್ದಿ? ದೀಪದ ಕಂಬ ಇಲ್ಲ ಎಂದರೆ? ಅವಳನ್ನು ಕೇಳಿದರೆ ಅವಳೇನು ಹೇಳುತ್ತಾಳೆ? ಆದರೆ ಮಗು, ನಮ್ಮ ಮನೆಯಲ್ಲಿ ಎಂದಿಗೂ ಏನೂ ಕಳ್ಳತನವಾಗಿಲ್ಲ. ಕಳುವೆ ಇಲ್ಲವಲ್ಲ. ಕಳ್ಳರು ಬಂದಿದ್ದರೆ ಬರೀ ದೀಪದ ಕಂಬ ಮಾತ್ರ ತೆಗೆದುಕೊಂಡು ಹೋಗುತ್ತಿದ್ದರೆ? ಸರಸ್ವತಿ, ನಿನ್ನ ಬೇರೆ ಒಡವೆ ವಸ್ತ್ರಗಳೆಲ್ಲ ಸರಿಯಾಗಿವೆಯೇ? ಈಗ ಮೈ ತೊಳೆದು ಬಟ್ಟೆ ಬದಲಿಸಲು ಕೋಣೆಗೆ ಹೋಗಿದ್ದೇನಲ್ಲ, ಎಲ್ಲವೂ ಇದ್ದಲ್ಲಿಯೇ ಇದೆ. ನಡುಮನೆಯಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ. ಪಾಕಶಾಲೆಯಲ್ಲಿ ಎಲ್ಲವೂ ಯಥಾಸ್ಥಿತಿಯಲ್ಲೇ ಇದೆ. ಇದೇನು ವಿಚಿತ್ರ! ಬರೀ ದೀಪದ ಕಂಬ, ಅದರ ಅಕ್ಕಪಕ್ಕ ಇಟ್ಟ ಒಡವೆಗಳು ಮಾತ್ರ ಕಾಣುತ್ತಿಲ್ಲ. ಆಶ್ಚರ್ಯವೇ! ರಾತ್ರಿ ಮುಂಬಾಗಿಲು ಹಾಕಲು ಮರೆತಿದ್ದೀರಾ? ಇರಬಹುದೇನು. ಬೆಳಿಗ್ಗೆ ನಾನೆದ್ದಾಗಲೇ ಮುಂಬಾಗಿಲು ತೆರೆದಿತ್ತು. ನಾನು ನೀವು ನನಗಿಂತ ಮುಂಚಿತವಾಗಿ ಎದ್ದಿರಬೇಕೆಂದುಕೊಂಡೆ. ನನಗೆ ಇಂದು ಬೆಳಗಿನ ಜಾವವೇ ಹುಚ್ಚು ನಿದ್ರೆ. ನೀನು ನನಗಿಂತ ಮೊದಲೇ ಎದ್ದೆ ಅಲ್ಲವೇ? ಮುಂಬಾಗಿಲನ್ನು ನಾನು ತೆರೆದಿರಲಿಲ್ಲ. ಹಾಗಿದ್ದ ಮೇಲೆ ನನ್ನ ಊಹೆ ನಿಜವೇ. ತೆರೆದ ಬಾಗಿಲ ಪ್ರಯೋಜನ ಪಡೆದು ಯಾರೋ ಬಂದು ಕಳ್ಳತನ ಮಾಡಿ ಹೋಗಿದ್ದಾರೆ. ಹೋಗಲಿ ಬಿಡಿ, ಅದರ ಋಣ ನಮಗಿಲ್ಲವೆಂದಾಯಿತು. ಯಾರೂ ಗಂಭೀರವಾಗಿ ತೆಗೆದುಕೊಳ್ಳುವುದು ಬೇಡ. ಸರಸ್ವತಿ, ನಾನು ಸ್ನಾನಕ್ಕೆ ಹೋಗಿ ಬರುತ್ತೇನೆ. ಪೂಜೆಗೆ ಅಣಿಗೊಳಿಸು.